ಸ್ನೇಹಿತರೆ, ಈ ದಿನ ನಾನು ನಿಮಗೆ ಹೇಳಲಿಕ್ಕಿರುವುದು ಒಂದು ರಸ್ತೆಯ ಕತೆ. ಅದೇ ನೀವೀಗ ಕಾಣುತ್ತಿರುವ ರಸ್ತೆ. ಸುಮಾರು 45 ವರ್ಷಗಳ ಹಿಂದೆ ಇಲ್ಲಿ ರಸ್ತೆಯೇ ಇರಲಿಲ್ಲ. ರಸ್ತೆ ಎಂದರೆ ಏನೆಂದು ನೋಡಬೇಕಿದ್ದರೆ 3 ಕಿಲೋಮೀಟರ್ ದೂರದ ಸಾಲಿಗ್ರಾಮಕ್ಕೆ ಹೋಗಬೇಕಿತ್ತು. ಮಧ್ಯದಲ್ಲಿ ಬೇರೆ ಒಂದು ಹಿನ್ನೀರು ಹೊಳೆ ಇದೆ, ಅದಕ್ಕೊಂದು 75 ಮೀಟರ್ ಉದ್ದದ ಮುರುಕಲು ಸಂಕ. ಯಾರಿಗಾದರೂ ಸೀರಿಯಸ್ ಆದರೆ ಕಂಬಳಿಯಲ್ಲಿ ಸುತ್ತಿ ಹೊತ್ತುಕೊಂಡು ಹೋಗಬೇಕಿತ್ತು. ಹಾಗಾಗಿ ಸಮುದ್ರ ತೀರದ ಅಂದಿನ ಉಡುಪಿ ತಾಲೂಕಿನ ಈ ಸ್ಥಳಗಳು ಕುಗ್ರಾಮಗಳೆನಿಸಿಕೊಂಡಿದ್ದವು. ಆಗೆಲ್ಲ ಇಲ್ಲಿ ಹೊಯ್ಗೆ ದಿಬ್ಬಗಳು, ದಟ್ಟವಾದ ಗಾಳಿ ಹಾಡಿಗಳು ಇದ್ದಿದ್ದವು. ನಾವೆಲ್ಲ ಹತ್ತಿರದ ಶಾಲೆಗೆ ಹೋಗುವಾಗ 4-6 ಹೊಯ್ಗೆ ದಿಬ್ಬಗಳನ್ನು ಹತ್ತಿ ಇಳಿಯಬೇಕಿತ್ತು. ಆಗ ನಾವಿನ್ನೂ ಪುಟ್ಟ ಮಕ್ಕಳು. ನಮ್ಮದು ರಸ್ತೆಗಳಿಲ್ಲದ ಕುಗ್ರಾಮವಾಗಿದ್ದರಿಂದ ನಾವು ಕಂಡ ಜಗತ್ತು ತುಂಬ ಚಿಕ್ಕದಿತ್ತು. ಆದ್ದರಿಂದ ಯಾರಾದರೂ ನಮ್ಮೂರಿಗೆ ರಸ್ತೆ ಬರುವ ಸುದ್ದಿ ಎತ್ತಿದರೆ ನಾವು ನಮ್ಮೂರಿಗೆ ರಸ್ತೆ ಬರುವುದು ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಎನ್ನುತ್ತಿದ್ದೆವು. ಆದರೆ 1976 ನಾನು ಬೆಂಗಳೂರಿನಲ್ಲಿ ಕಾಲೇಜಿಗೆ ಹೋಗುತ್ತಿದ್ದವನು. ಮಾರ್ಚಿಯಲ್ಲಿ ಊರಿಗೆ ಬಂದು ಹೋಗಿ ಸೆಪ್ಟೆಂಬರ್ನಲ್ಲಿ ಪುನಃ ಬರುವುದರೊಳಗೆ ನಮ್ಮೂರಿಗೆ ಕೋಟಾ ಪಡುಕೆರೆಯಿಂದ ಸುಮಾರು 6 ಕಿಲೋಮೀಟರ್ ಉದ್ದದ ಕೆಂಪು ರಸ್ತೆಯ ರಚನೆ ಆಗಿಯೇ ಹೋಗಿತ್ತು. ಆಗ ನಮಗೆಲ್ಲ ರೋಮಾಂಚನವೋ ರೋಮಾಂಚನ. ನಾವು ಕನಸಿನಲ್ಲಿಯೂ ನಮ್ಮೂರಿಗೆ ಇಷ್ಟು ಬೇಗ ರಸ್ತೆ ಬರುತ್ತದೆ ಎಂದು ಎಣಿಸಿರಲಿಲ್ಲ. ಅದೇ ಕೆಂಪು ರಸ್ತೆಯಲ್ಲಿ 1978 ಸುಮಾರಿಗೆ ಕೋಟದಿಂದ ಬಸ್ಸು ಬರಲು ಪ್ರಾರಂಭವಾದಾಗ ನಮಗಾದ ಸಂತೋಷ ಹೇಳತೀರದು. ನಿಜ ಹೇಳಬೇಕೆಂದರೆ ನಮಗೆ ಕೋಟಪೇಟೆಯ ಸಂಪರ್ಕವೇ ಇರಲಿಲ್ಲ. ನಮಗೆ ಹತ್ತಿರದ ಪೇಟೆ ಸಾಲಿಗ್ರಾಮ, ಆದರೆ ಅಲ್ಲಿಗೆ ಹೋಗಲು ನಮಗೆ 3 ಕಿಲೋಮೀಟರ್, ಕೋಡಿ ತಲೆಯವರಿಗೆ 5 ಕಿಲೋಮೀಟರ್ ನಡೆಯಬೇಕಿತ್ತು. ಹಾಗಾಗಿ ಎಲ್ಲರೂ ಬಸ್ಸು ಹತ್ತಿ ಕೋಟಕ್ಕೆ ಹೋಗುವವರೇ. ಆ ದಿನಗಳ ಆ ಸಂತೋಷ ಈಗಿಲ್ಲ ಬಿಡಿ. ಮುಂದೆ 1984-85 ಇರಬೇಕು. ಇಲ್ಲಿದ್ದ ಕೆಂಪು ರಸ್ತೆಗೆ ಟಾರ್ ಕಾಣುವ ಯೋಗ ಬಂತು. ಆದರೆ ನಿಮಗೆ ಗೊತ್ತಲ್ಲ, ನಮ್ಮೂರಲ್ಲಿ ಮಳೆ ಜಾಸ್ತಿ, ರಸ್ತೆಯ ಇಕ್ಕೆಲೆಗಳಲ್ಲಿ ಮರಗಳು ಜಾಸ್ತಿ. ಹಾಗಾಗಿ ಪ್ರತಿ ಮಳೆಗಾಲದಲ್ಲೂ ಟಾರ್ ರಸ್ತೆ ಹಾಳಾಗುತ್ತಿರುತ್ತದೆ. ಆದ್ದರಿಂದ ಹಾಗೂ ಹೀಗೂ ಟಾರ್ ಆದ ಕಳೆದ 35 ವರ್ಷಗಳಲ್ಲಿ ಇಷ್ಟರೊಳಗೆ ಹಲವಾರು ಬಾರಿ ಈ ರಸ್ತೆ ರಿಪೇರಿ ಕಂಡಿದೆ. ಇದನ್ನು ಮನಗಂಡ ಕುಂದಾಪುರ ಶಾಸಕರಾದ ಶ್ರೀ ಹಾಲಾಡಿ ಶ್ರೀನಿವಾಸ ಶೆಟ್ಟರು 20 ಅಡಿಗೂ ಹೆಚ್ಚು ಅಗಲದ ಈಗ ನೀವು ಕಾಣುತ್ತಿರುವ ಕಾಂಕ್ರೀಟ್ ರಸ್ತೆಯ ಪ್ರಸ್ತಾವನೆಯನ್ನು ಅಂದಿನ ಮೀನುಗಾರಿಕಾ ಸಚಿವರಾದ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿಯವರಿಗೆ ಸಲ್ಲಿಸಿದ್ದರು. ಹೇಗೂ ಶ್ರೀಯುತ ಶ್ರೀನಿವಾಸ ಪೂಜಾರಿಯವರು ಈ ಪರಿಸರದ ಇಂಚಿಂಚು ಬಲ್ಲವರು. ಆದ್ದರಿಂದ ಶಾಸಕರ ಪ್ರಸ್ತಾವನೆಯನ್ನು ಕೂಡಲೇ ಮಂಜೂರು ಮಾಡಿದರು. ಹಾಗಾಗಿ ನೋಡಿ, 4.5 ಕಿಲೋಮೀಟರ್ ಉದ್ದದ, ಸುಮಾರು 20 ಅಡಿ ಅಗಲದ ಕಾಂಕ್ರೀಟ್ ರಸ್ತೆ ನಿಮ್ಮ ಕಣ್ಣ ಮುಂದಿದೆ. ಮೊನ್ನೆ ಜುಲೈ 20 ಈ ರಸ್ತೆಯನ್ನು ಮಂಜೂರು ಮಾಡಿದ ಸಚಿವ ಪೂಜಾರಿಯವರು ಈ ಹೊಸ ರಸ್ತೆಯ ವೀಕ್ಷಣೆಗೆ ಕಾಲ್ನಡಿಗೆಯಲ್ಲೇ ಬಂದಿದ್ದರು. ಆಗ ರಸ್ತೆಯ ಇಕ್ಕೆಲಗಳಲ್ಲಿ ಚರಂಡಿ ನಿರ್ಮಿಸಿಕೊಡುವ ಭರವಸೆಯನ್ನು ನೀಡಿದರು. ಇದು 45 ವರ್ಷ ಪ್ರಾಯದ ಈ ಮಣೂರು ಪಡುಕೆರೆ ಕೋಡಿ ರಸ್ತೆಯ ಕತೆ. ಈ ಮಧ್ಯೆ 1995 ಸುಮಾರಿಗೆ ಪಾರಂಪಳ್ಳಿ ಬರದ ಸೇತುವೆ ಸಿಮೆಂಟ್ ಸೇತುವೆಯಾಗಿ ಪರಿವರ್ತನೆಗೊಂಡು ಸಾಲಿಗ್ರಾಮಕ್ಕೆ ರಸ್ತೆಯೂ ಆಯಿತು. ಹಾಗೆಯೇ ಶ್ರೀಯುತ ಜಯಪ್ರಕಾಶ್ ಹೆಗ್ಡೆ ಅವರು ಮಂತ್ರಿಯಾಗಿದ್ದಾಗ ಸಾಸ್ತಾನಕ್ಕೂ ಸೇತುವೆ ರಸ್ತೆ ರಚನೆಯಾಗಿದೆ. ಈ ಎಲ್ಲ ರಸ್ತೆ ಸೇತುವೆಗಳಿಂದ ನಮ್ಮೂರಿನ ಜನರ ಜೀವನದ ಶೈಲಿಯೇ ಬದಲಾಗಿದೆ.